ಇವತ್ತು ಈವ್ನಿಂಗ್ ಟೈಮ್ ಜೀವಿತಾಳ ಫ್ರೆಂಡ್ಸ್ನವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವಳ ಫ್ರೆಂಡ್ಸ್ನವರು. ಮತ್ತೆ ಉಳಿದವರು ಮೀಡಿಯಾಕ್ಕೆ ಎದುರು ಬರ್ತಾರೆ. ಸೊ ಫುಲ್ ಹ್ಯಾಪಿ ಇದ್ದೆ ನಾನು ನಿನ್ನೆ, ಫುಲ್ ಎಕ್ಸೈಟ್ಮೆಂಟ್ ಎಲ್ಲ. ಇನ್ನು ಜಾಲಿ ಮಾಡ್ಬೋದಿತ್ತು ಬಟ್ ಎಕ್ಸಾಮ್ಸ್ ಎಲ್ಲ ಇದೆ. ಸೊ ಎಷ್ಟೋ ಲೇಡೀಸ್ ಮನೇಲಿ ಇರ್ತಾರಲ್ಲ, ಅವ್ರಿಗೆಲ್ಲ ನಿಮ್ದು ಯೂಟ್ಯೂಬ್ ಚಾನಲ್ ನೋಡಿ ಇನ್ಸ್ಪೈರ್ ಆಗ್ತಾರೆ. ಸೈಕಲ್ ರೈಡಿಂಗ್ ಮಾಡ್ತಾ ಇದ್ದಾರೆ. ಹಾಯ್, ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನ ಆಯಿತು, ನನಗೆ ಇವಾಗ ಮನ್ಬಿತ್ತಾಳ ಸ್ಕೂಲಿಗೆ ಹೋಗ್ಲಿಕ್ಕಿದೆ. ಇವತ್ತು 10th ಸ್ಟ್ಯಾಂಡರ್ಡ್ ಇದ್ದು ಮೀಟಿಂಗ್ ಇದೆ, ಹಾಗೆ ಇವಾಗ ನಾನು ಮಧ್ಯಾಹ್ನ ಹೊರಟಿದ್ದೇನೆ. ಹಾಗೆ ಬೆಳಗ್ಗಿದ್ದು ಕೆಲಸ ಎಲ್ಲ ಬೇಗ ಬೇಗನೆ ಮಾಡಿ ಮುಗಿಸಿದೆ, ಇವಾಗಷ್ಟೇ ಮುಗಿತಷ್ಟೇ ಎಲ್ಲ ಕೆಲಸ ಕೂಡ. ಇವತ್ತು ಈವ್ನಿಂಗ್ ಟೈಮ್ ಜೀವಿತಾಳ ಫ್ರೆಂಡ್ಸ್ನವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವಳ ಫ್ರೆಂಡ್ಸ್ನವರು ನಮ್ಮ ಮನೆಗೆ ಬರ್ತಿರೋದು. ಇಷ್ಟು ವರ್ಷ ಆದರೂ ಯಾರನ್ನೂ ಅವಳು ನಮ್ಮ ಮನೆಗೆ ಕರ್ಕೊಂಡು ಬಂದಿರಲಿಲ್ಲ. ಇವತ್ತು ಅವರಿಗೆ ಒಂದು ನೈಟ್ ಟೈಮು ಒಂದು ಮೆಹಂದಿ ಫಂಕ್ಷನಿಗೆ ಹೋಗ್ಲಿಕ್ಕಿದೆ. ನಮ್ಮ ಮನೆಯಿಂದ ಅವರು ಹೋಗುವ ಫಂಕ್ಷನ್ ಹತ್ತಿರದಲ್ಲಿರುವ ಕಾರಣ ಅವರ ಫ್ರೆಂಡ್ಸ್ನವರು ನಮ್ಮ ಮನೆಗೆ ಬಂದು ಒಟ್ಟಾಗಿ ಹೋಗ್ತಾರೆ. ಹಾಗೆ ತುಂಬಾ ಖುಷಿ ಆಗ್ತಾ ಇದೆ, ದೊಡ್ಡ ಮಗಳ ಫ್ರೆಂಡ್ಸ್ನವರು ಮನೆಗೆ ಬರ್ತಾರೆ ಅಂತ ಹೇಳಿ. ಹಾಗೆ ಮನೆಯ ಕೆಲಸ ಎಲ್ಲ, ಕ್ಲೀನಿಂಗ್ ಕೆಲಸ, ಅಡುಗೆ ಕೆಲಸ ಎಲ್ಲ ಬೇಗ ಬೇಗನೆ ಮುಗಿಸಿದ್ದೇನೆ. ಮುಗಿಸಿ ಇವಾಗ ನಾನು ಮೀಟಿಂಗಿಗೆ ಹೊರಟಿದ್ದೇನೆ. ಹಾಗೆ ಜಾನ್ ಅವರು ಹಬ್ಬಕ್ಕೆ ಕೂಡ ಹೋಗಿದ್ದಾರೆ, ಹಾಗೆ ಬೇಗ ಬೇಗನೆ ಕೆಲಸ ಎಲ್ಲ ಆಯಿತು. ಇವಾಗ ನಾನು ಹೊರಟಿದ್ದೇನೆ, ಹೊರಟು ಇವತ್ತು ನನಗೆ ಮೀಟಿಂಗ್ ಕೂಡ ಇದೆ, ಪ್ಲಸ್ ಮನ್ವಿತಾಳದ್ದು ಎಕ್ಸಾಮ್ ಇದ್ದು ಪೇಪರ್ ಕೂಡ ನೋಡಲಿಕ್ಕಿದೆ. ನೋಡಬೇಕು ಪೇಪರ್ ಹೇಗೆ ಮಾಡಿದ್ದಾಳೆ ಅಂತೇಳಿ. ಮಾರ್ಕ್ಸ್ ಎಲ್ಲ ಹೇಳಿದ್ದಾಳೆ, ಆದರೆ ಅವಳು ಹೇಗೆ ಮಾಡಿದ್ದಾಳೆ ಪೇಪರ್, ಯಾವುದೆಲ್ಲ ಮಿಸ್ಟೇಕ್ ಮಾಡಿದ್ದಾಳೆ ಅಂತೆಲ್ಲ ನಾವು ನೋಡ್ಕೊಳ್ಬೇಕಲ್ವಾ, ಹಾಗೆ ಅದನ್ನು ಕೂಡ ನೋಡಲಿಕ್ಕಿದೆ. ಹಾಗೆ ಮೀಟಿಂಗ್ ಮುಗಿಸಿಕೊಂಡು ಆಮೇಲೆ ನಮಗೆ ಸ್ವಲ್ಪ ಸಿಟಿಗೆ ಕೂಡ ಹೋಗ್ಲಿಕ್ಕುಂಟು. ಅಲ್ಲಿ ಇವಾಗ ನಾನು ಹೊರಡ್ತೇನೆ, ಹೋಗಿ ಬಂದಮೇಲೆ ನಾನು ನಿಮಗೆ ಸಿಗ್ತೇನೆ. ಸ್ಕೂಲಲ್ಲಿ ನಾನು ಮೀಟಿಂಗ್ ಇದ್ದೆಲ್ಲ ಏನು ಯಾವ ವಿಡಿಯೋನು ಕೂಡ ಮಾಡಲಿಲ್ಲ. ಮೀಟಿಂಗ್ ಎಲ್ಲ ಮುಗಿಸಿಕೊಂಡು ನಾನು ಮತ್ತು ಮನ್ವಿತ ಆಮೇಲೆ ಬೀಚ್ ರೋಡಿಗೆ ಹೋದೆವು. ನಮಗೆ ಸ್ವಲ್ಪ ಶಾಪಿಂಗ್ ಇತ್ತು, ಒಂದು ಸಾರಿ ಬೇಕಿತ್ತು, ಅದೇ ರೀತಿ ಬ್ಲೌಸನ್ನೆಲ್ಲ ಸ್ಟಿಚ್ ಮಾಡಲಿಕ್ಕೆ ಕೊಡಲಿಕ್ಕಿತ್ತು. ಅದನ್ನೆಲ್ಲ ಕೊಟ್ಟಾದಮೇಲೆ ನಾವು ಪಾನಿಪುರಿಯನ್ನು ಕೂಡ ತಿಂದೆವು. ಮನ್ವಿತಾಳಿಗೆ ಹಸಿವೆ ಆಗ್ತಿತ್ತು, ಸ್ಕೂಲಿಂದ ಹೋದ ಕಾರಣ ಪಾನಿಪುರಿಯನ್ನು ಕೂಡ ತಿಂದ್ಕೊಂಡು ನಾವು ವಾಪಸ್ ಬಂದೆವು. 6:30ಗೆ ಮನೆಗೆ ರೀಚ್ ಆದೆವು. ಫ್ರೆಂಡ್ಸ್, ಇವಾಗ ಸ್ಕೂಲ್ಗೆ ಹೋಗಿ ಬೀಚ್ ರೋಡ್ಗೆ ಹೋಗಿ ವಾಪಸ್ ಬಂದೆವು. ಎಕ್ಸಾಮ್ ಇತ್ತು, ಪೇಪರ್ ನೋಡಲಿಕ್ಕಿತ್ತು, ಅದನ್ನು ನೋಡಿದೆ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾಳೆ. ಈಗ ಬೀಚ್ ರೋಡಿಂದ ನಾವು ವಾಪಸ್ ಬಂದೆವು. ಹಾಗೆಯೇ ಜೀವಿತಾಳ ಫ್ರೆಂಡ್ಸಿಗೋಸ್ಕರ ಇವಾಗ ಕಾಯ್ತಾ ಇದ್ದೇನೆ, ಲೇಟ್ ಆಗ್ತದೆ ಅಂತ ಹೇಳಿದ್ದಾಳೆ, ಕಾಲ್ ಮಾಡಿದ್ಲು. ಹಾಗೆ ನೋಡಬೇಕು ಎಷ್ಟೊತ್ತಿಗೆ ಬರ್ತಾಳೆ ಅಂತೇಳಿ. ಇವಾಗ ಅವರು ಬರೋದ್ರೊಳಗೆ ಸ್ವಲ್ಪ ತಿಂಡಿಯನ್ನು ನಾನು ತಂದಿಡ್ತೇನೆ, ಇವತ್ತು ಮಾಡಲಿಕ್ಕೆ ಟೈಮ್ ಇರಲಿಲ್ಲ, ಶಾಪಿಗೆ ಹೋಗಿ ತರ್ತೇನೆ. ಅದೇ ರೀತಿ ಟೀ ಕೂಡ ಮಾಡಿ ಇಡಲಿಕ್ಕೆ ಹೇಳಿದ್ದಾಳೆ. ನೋಡಬೇಕು, ಇವಾಗ ಅವರಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೇನೆ. ಸಾಧ್ಯವಾದರೆ ಅವರು ಬಂದಮೇಲೆ ನಾನು ವೀಡಿಯೋಸ್ ಮಾಡ್ತೇನೆ, ಟೈಮ್ ಸಿಕ್ಕಿದರೆ ಮಾತ್ರ, ಯಾಕೆಂದರೆ ಅವರಿಗೆ ಕೂಡಲೇ ಮತ್ತೆ ಫಂಕ್ಷನಿಗೆ ಹೋಗಲಿಕ್ಕಿದೆ. ಹಾಗೆ ಸಾಧ್ಯವಾದರೆ ಮಾತ್ರ ನಾನು ವೀಡಿಯೋಸ್ ಮಾಡ್ತೇನೆ. ನಾನು ನಮ್ಮ ಮನೆ ಹತ್ತಿರದ ಶಾಪಿಗೆ ಹೋಗಿ ಬಟಾಟೆ ಅಂಬಡೆ ಹಾಗೂ ನೀರುಳ್ಳಿ ಬಜೆಯನ್ನು ತಂದೆ. ಮಕ್ಕಳಿಗೆ ಇದೆಲ್ಲ ಈವ್ನಿಂಗ್ ಟೀ ಟೈಮಿಗೆ ಎಲ್ಲ ಇಷ್ಟ ಆಗ್ತದೆ ಅಂತೇಳಿ ಇದನ್ನು ಹಿಡ್ಕೊಂಡು ಬಂದೆ. ನೋಡಿ ಫ್ರೆಂಡ್ಸ್, ನಾನು ನಿನ್ನೆ ಹೇಳಿದ್ದೆ ಜೀವಿತಾಳ ಫ್ರೆಂಡ್ಸ್ ಬರ್ತಾರೆ ಅಂತೇಳಿ. ನಿನ್ನೆ ಬಂದಾಗ ನನಗೆ ವೀಡಿಯೋಸ್ ಏನು ಮಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿತ್ತು ಅವರು ಬರುವಾಗ. ಮತ್ತು ಬಂದ ಕೂಡಲೇ ಅವರು ಫ್ರೆಶಪ್ ಆಗಿ ಫಂಕ್ಷನಿಗೆ ಹೊರಟು ಹೋದರು, ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಮೂವರನ್ನು ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಯ್. ಮತ್ತೆ ಉಳಿದವರು ಮೀಡಿಯಾಕ್ಕೆ ಎದುರು ಬರಲಿಕ್ಕೆ ಹೆದರ್ತಾರೆ. ಹಾಗೆ ತಿನ್ನಿ ತಿನ್ನಿ, ಗಟ್ಟಿ ತಿನ್ನಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ತುಂಬ ಜಾಲಿ ಮಾಡುವ ಎಲ್ಲರೂ ವಿಡಿಯೋದೊಳಗೆ ಬಂದು ಅಲ್ವಾ. ಮತ್ತೆ ಏನು ಹೇಳ್ತೀರಿ ನನ್ನ ವಿಡಿಯೋ ಬಗ್ಗೆ, ನೋಡ್ತೀರಲ್ವಾ ನೀವು, ಹೇಳಿ ಹೇಳಿ. ಆಯ್ತು, ನೀವೊಂದು ಇನ್ಸ್ಪೈರ್ ಎಲ್ಲರಿಗೂ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವವ್ರಿಗೆ
ಎಷ್ಟೋ ಲೇಡೀಸ್ ಮನೆಯಲ್ಲೇ ಇರ್ತಾರಲ್ಲ ಅವ್ರಿಗೆಲ್ಲ ನಿಮ್ದು ಯೂಟ್ಯೂಬ್ ಚಾನಲ್ ನೋಡಿ ಇನ್ಸ್ಪೈರ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ನೀವೆಲ್ಲ ಸಪೋರ್ಟ್ ಮಾಡಿ, ಕಾಲೇಜ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸನ್ನು. ಆದಷ್ಟು ನನಗೆ ಅಂತ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕು. ಮತ್ತೆ ಜೀವಿತಾ, ಮತ್ತೆ ಜೀವಿತಾ ಹೇಗಾಯ್ತು? ಫ್ರೆಂಡ್ಸ್ ಎಲ್ಲ ಮನೆಗೆಲ್ಲ ಕರ್ಕೊಂಡು ಬಂದು ಫಂಕ್ಷನಿಗೆ ಹೋದ್ದು. ನಿನ್ನೆ ಯಾರು ಕೇಳ್ತಾ ಇದ್ರು ಜೀವಿತಾ ಯಾಕೆ ಯಾವ ವಿಡಿಯೋದಲ್ಲೂ ಕಾಣಿಸುದಿಲ್ಲ ಅಂತೇಳಿ. ನನಗೆ ಫುಲ್ ಎಕ್ಸೈಟ್ಮೆಂಟ್ ಆಯ್ತು. ಫಸ್ಟ್ ಟೈಮ್ ಫ್ರೆಂಡ್ಸ್ ಮನೆಗೆ ಬಂದಿದ್ದು ನನ್ನ. ಸೊ ಫುಲ್ ಹ್ಯಾಪಿ ಇದ್ದೆ ನಾನು ನಿನ್ನೆ, ಫುಲ್ ಎಕ್ಸೈಟ್ಮೆಂಟ್ ಎಲ್ಲ. ಇನ್ನು ಜಾಲಿ ಮಾಡ್ಬೋದಿತ್ತು, ಬಟ್ ಎಕ್ಸಾಮ್ಸ್ ಎಲ್ಲ ಇದೆ. ಸೊ ಅವರೆಲ್ಲ ಬೇಗ ಹೊರಡ್ತಿದ್ದಾರೆ, ಇಲ್ಲದ್ರೆ ಅವ್ರು ಇರ್ತಿದ್ರು ಇವತ್ತು. ಮತ್ತೆ ನೀವೇನು ಹೇಳ್ತೀರಿ, ಹೇಗಾಯ್ತು ನಮ್ಮ ಈ ಹಳ್ಳಿ ಪ್ರದೇಶಕ್ಕೆ ಬಂದು? ಸೈಕಲ್ ರೈಡಿಂಗ್ ಮಾಡ್ತಾ ಇದ್ದಾರೆ. ಸಜಿಪ ಕೋಪು ನಾ ಕಷ್ಟ.